ಬಣ್ಣ ಬಿಟ್ರ ವಶ ಆಗಲಿಲ್ಲ ಕೇಳ ಸೋರರೆ ಗುರು ಸಿದ್ದರಾಮಯ್ಯ ನುಡಿ ಆರಿಸಿ ತರಂಗ ಹೋದರೆ ರಂಗ ಮಾಲೆ ಆತನೇ ತಾಲೂಕದಾಗ ಪ್ರಖ್ಯಾತ ಏ ಓದಿಕೊಂಡ ಸಾಧನ ಮಾಡ್ಯಾರ ದೇವೇ ಪುರಾಣ ಹುಡುಗ ತೋಡ ಕೊಟ್ಟ ಕೋಡ ಮೃದ ಅಪ್ಪನ ಪ್ರಾಸಸ್ ಓಡಿಸಿ ಪದ ಮಾಡಿದ ಭಾರ ಪ್ರಕರಣ ಹಿಂಗ ಭಾರ ಪ್ರಕರಣ ಹತ್ಯೆ ಮಾಡೋದು ದುನಿಯಾ ಜುಕ್ತಿ ಹೇ ಚುಕಾನೆ ವಾಲ ಚಾಹಿಯೇ ಹಾಡ್ತಕ್ಕಂಥ ಹಾಡ ಭಾಳ ಅಚ್ಚುಕಟ್ಟಾಗ್ಯದ. ಇದೇ ಪ್ರಕಾರ ಆ ದೇವಿ ಅವ್ರಿಗೆ ನಡೆಸಿಕೊಡ್ಬೇಕಂಥೇಳಿ ಶಿವಪುತ್ರ ದಾನಶೆಟ್ಟಿ ಇವರು 49 ರೂಪಾಯಿ ಕಾಣಿಕೆ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ, ಅವ್ರು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಶಿವಪುತ್ರ ಕಕ್ಕ ಅವರು ದಾನಶೆಟ್ಟಿ ಅವರು ಇವರಾದರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 49 ಒಂದು ಅಕ್ಕ ಮೀಟ್ರಿ ಒಳಗೆ ಅದು ಹಂಗೆ ಕೊಡ್ಬೇಕು 49 ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಅವರಿಗಿದ್ದೀನಿ. ಕಮಿಟಿಯವರು ದಯವಿಟ್ಟು ಅವ್ರಿನ ಅಭಿನಂದಿಸಿರಿ. ಫೇರಾಲಿ ಮದ್ದಾಲಿ ಜಾತ್ರೆ ಆಲಿ ಅತಿ ಭವ್ಯ ದಿವ್ಯ ಚರಿತ್ರೆ ಹೇಳುವೇನು ನಿಂತ ಮಂದ್ಯಾಗ ಸ್ವಲ್ಪ ಸೂರಟಿ ಮಾ ಹಿಡ್ದಾವಪ್ಪ ನನ್ನೆ ಮನಾಗ ಏನ್ ನಂದಿ ಕೋಲ ಅಂದ್ರ ತಮ್ಮ ಸಾಧಾರಣ ಏ ಅಲ್ಲಿ ಒಂದು ದಗದ ಇತ್ತ ಕೇರೆ ಬ್ಯಾಡ್ರಿ, ಯಾಕಂದ್ರ ನಮಗ ಹಾಡಿ ಸೂರ್ ಹೋಗ್ಯಾವ್ರಿ. ಈಗ ಒತ್ತಾಟಿಗೆ ಓದರೋದ್ರಿಂದ ಕೆಲಸ ಕೊಡಂಗಿಲ್ಲ. ಅವ್ ನಮಗೂ ಹಾಡಿದಂಗ ಅನ್ಸಂಗಿಲ್ಲ, ನಿಮಗೂ ಕೇಳ್ದಂಗ ಅನ್ಸಂಗಿಲ್ಲ. ಸುಮ್ಮ ಮಾತಿನೊಳಗೊಂದೆ ಏನಾಗಿತ್ತು? ಒಬ್ಬ ಗಂಗಾಧರಯ್ಯ ಅನ್ನುವಂತವ ಒಬ್ಬ ಗಣೇಶ ಮನುಷ್ಯಾಗಿದ್ದ ಏನಾತವ ಅಲ್ಲಿ ಒಂದ್ ತಗದಾಗಿತ್ರಿ. ಏನಾಗೈತಿ? ದಿನಾನೇ ಅವ್ರು ಏನ್ ಮಾಡ್ತಿದ್ರು? ಏನ್ ಮಾಡ್ತಿದ್ರು? ವರ ಸುಕ್ಕೊಮ್ಮೆ ಶ್ರೀಶೈಲಕ್ಕೆ ಹೋಗ್ತಿದ್ರು. ಏನಾತವಾಗ ಶ್ರೀಶೈಲಕ್ಕೆ ಹೋಗುವಂತ ಟೈಮ್ದೊಳಗ ಏನಾತು ಎಲ್ಲಾರು ಕೂಡಿ ಶ್ರೀಶೈಲಕ್ಕೆ ಹೋಗುವಾಗ ಏನಾತವಾಗ ಅಲ್ಲಿ ಒಂದ್ ತಗದಾಗಿತ್ತಮ್ಮ. ಏನಾತು? ಯಾವ ಗಂಗಾಧರಯ್ಯ ಅನ್ನುವ ಒಂದು ಗಿಡದ ನ್ಯಾಳಿಗೆ ಹೋಗಿ ಏನ್ ಮಾಡಿದ್ದ ಜರ ವಿಶ್ರಾಂತಿ ಮಾಡ್ಬೇಕಂತ ಹೇಳಿ ಏನ್ ಮಾಡಿದ್ರು? ಗಿಡದ ನ್ಯಾಳಿಗೆ ಹೋಗಿ ಕೂತ್ರು. ಅವಾಗ ಏನಾತ್ರಿ? ಗಿಡದ ನ್ಯಾಳಿಗೆ ಹೋಗಿ ಕೂತ್ರು. ಏನಾತವಾಗ ಒಂದ್ ಗಿಡದ ಕೆಳಗ ಒಂದ್ ಊದಿನ ಕಡ್ಡಿ ವಾಸ ಬರ್ತಿತ್ತು. ಏನ್ ಮಾಡ್ತಾರ ಅವ್ರು ಎಲ್ಲಿ ಕೂತಿದ್ರಲ್ಲ ಗಿಡದ ತೆಳಗ ಊದಿನ ಹೊಗೆ ಹಾರಿ ನಡೆದಿತ್ತು. ಹಿಂಗ ಹೌದೌದ್ರಿ? ಯಾವಾಗ ಊದಿನ ಹೊಗೆ ನಡೆದಿತ್ತು ಏನಾತು
ಇದು ಏನು ಚಮತ್ಕಾರ ಐತಿ ಅಂದವ ಗಂಗಾಧರ. ಏನ್ ಮಾಡ್ತಾರ, ಏನು ಚಮತ್ಕಾರ ಐತಿದು, ಇದ್ರೊಳಗ ಏನೋ ಚಮತ್ಕಾರ ಐತಿ ಅಂತ ಹೇಳಿ ಏನ್ ಮಾಡ್ತಾರಿ? ಹೋಗಿ ಆ ಕಡೆ ಕಡೆ ಮಣ್ಣು ಸರಿಸಿ ನೋಡಿದ. ಏನಾತು? ಸಣ್ಣದೊಂದು ಬೇರಿತ್ತಲ್ಲಿ. ಸಣ್ಣದೊಂದು ಬೇರಿತ್ತು? ಏನಾತು ಬೇರಿತ್ತು? ಹೆಂಗ ಹೆಂಗ ಹೊನ್ನಾವರಿ ಬೇರ ಅಂತ ಹೇಳಿ. ಹೌದೌದ, ಒಂದು ಬೇರಿತ್ತು. ಏನಾತವಾಗ ಆ ಬೇರ ತಗೊಂಡ ತನ್ನ ಜೋಳಿಗೆ ಒಳಗೆ ಹಾಕೊಂಡ. ಏನ್ ಮಾಡ್ತಾರ? ಬರೇ ಒಂದಿಟ್ಟು ಬೇರ ತಗೊಂಡ ಜೋಳಿಗೆ ಒಳಗೆ ಹಾಕೊಂಡ. ಏನ್ ಮಾಡ್ತಾರಿ? ಶ್ರೀಶೈಲ ಎಲ್ಲ ಜಾತ್ರೆ ಮುಗಿಸ್ಕೊಂಡ ಏನ್ ಮಾಡ್ರು ಊರಿಗೆ ಬಂದ. ಏನಾತವಾಗ ಆ ಬೇರ ಜೋಳಿಗೆಯಾಗಿ ಇಟ್ಕೊಂಡಿದ್ದ. ಅವಾಗ ಮೊದಲು ಏನಿತ್ತಮ್ಮ? ಏನಿತ್ತದ? ಯಾವ ಬಿಜಾಪುರ ಆದಿಲ್ಶಾನ ಆಳ್ಕಿತ್ತು. ಏನಾತವಾಗ ಬಿಜಾಪುರ ಆದಿಲ್ಶಾನ ಗೌಡಿಕಿತ್ತು, ಅವನ ಕೈಗಿತ್ತು ಗೌಡಿಕಿ. ಈ ಗಂಗಾಧರ ಏನ್ ಮಾಡಿದ? ಏನತ್ತ ಅದ ಭಕ್ತಿ ಸರ್ ಇದು? ಹಾ ಅದಕ್ಕಮ್ಮ ಇದು ಹಂಗೈತಿ, ಭಕ್ತಿ ಸರ್ ಹಿಡಿತಂದ್ರೆ ಯಾರು ನಿಂದ್ರಂಗಿಲ್ಲ. ಎಲ್ಲಕ್ಕೂ ಎಲ್ಲರಿಗೆ ಬೇಕು ನೋಡ್ರಿ. ಡಿ ಜೆ ಸುದ್ದಿ ಆದ್ರೆ ಎಲ್ಲರೂ ಕುಂಡ್ರತಾರ್ರಿ, ಭಕ್ತಿ ಗೀತೆ ಆದ್ರೆ ಯಾರು ಕುಂಡ್ರಂಗಿಲ್ಲ. ಯಾಕಂದ್ರ ಒಂದಗದತ್ತಮ್ಮ ಏನಾತ್ರಿ ಆ ಬೇರ ತಗೊಂಡ ತಾನ ಜೋಳಿಗೆ ಹಾಕೊಂಡ ಊರಿಗೆ ಬಂದ ಎಲ್ಲಿ ಬರಡೋಲ್ ಗ್ರಾಮಕ್ಕೆ. ಏನಾತವಾಗ ಜಳಕ ಮಾಡ್ಬೇಕ ತಿಳ್ಕೊಂಡ ಏನ್ ಮಾಡ್ತಾರಿ ಆ ಬೇರ ತಗೊಂಡ ಬಾವಿ ದಂಡಿ ಮೇಲೆ ಇಟ್ಟ. ಏನಾತವಾಗ ಬಾವಿ ದಂಡಿ ಮೇಲೆ ಇಟ್ಟ ಜಳಕ್ ಹೋಗ್ಬೇಕತ್ತೇಳಿ ಬಾವಿಯಾಗ ಇಳಿಲಕತ್ತ. ಅನ್ಕೋಟಿಗೆ ಆದಿಲ್ಶ ಅನ್ನುವಂತ ಅವನು ಕೈ ಕೆಳಗಿನವ್ರು ಏನ್ ಮಾಡ್ತಾರ ಅಲ್ಲಿ ಬಾವಿ ದಂಡಿಗೆ ಬಂದಿದ್ರು. ಏನಾತವಾಗ ಇವ ಗಂಗಾಧರ ಅಂದ ಏನತಾರಿ ನನ್ನ ತ್ಯಾಕ ಇರುವಂತ ಬೇರ್ ತಗೋತಾನೆ ನೀವು? ಏನ್ ಮಾಡ್ತಾರ ನಾ ಶ್ರೀಶೈಲದೊಳಗಿನ ತಂದನಿ ಈ ಬೇರ ತಗೋತಾನ ಬಾ ಅಂತ ಹೇಳಿ ಓಡಿ ಬಂದ ಬೇರ ಹಿಡ್ಕೊಂಡ. ಏನಾತವಾಗ ಅವ ಸುಮ್ಮ ಕುಂಡ್ಲಿಲ್ಲ. ಏನ್ ಮಾಡ್ತಾರಿ ಈ ಮಗ ಏನೋ ಮಾಟ ಮಾತ್ರ ತಂದಾನಂದವ. ಅವಾಗ ಬೇರ ಕಸ್ಕೊಲಕ್ ಹೋದ. ಏನ್ ಮಾಡ್ತಾರ ಗಂಗಾಧರ ಅಂದ ಏನತಾರು ಈ ಬೇರ ನಿನ್ನ ಕೂಡಂಗಿಲ್ಲ ಅಂದ. ಬೇರ ತಗೊಂಡ ಏನ್ ಮಾಡಿದ? ಏನ್ ಮಾಡ್ತಾರಿ ಬಾವಿಯಾಗ ಹೋಗದ? ಬಾವಿಯಾಗ ಹೋಗದ ಇವ ಗೌಡ ಸುಮ್ಮ ಕುಂಡ್ಲಿಲ್ಲ. ಏನ್ ಮಾಡ್ತಾರ ಇವ್ರ ಬೇರ ತಗೋಬೇಕತ್ತೇಳಿ ಬಾವಿ ಒಳಗೆ ಜಿಗಿಬೇಕಂದ. ಅವಾಗ ಏನಾತ್ರಿ ಇವ ಹಿಡಿಲಕ್ ಹೋದ. ಏನಾತು ಬೇರ ಹೋಗಿ ಏನಾತು ಕರಿ ನಾಗರಾಗಿ ಓಡಾಡ್ಲಕ್ಕಾಯ್ತು ಬಾವಿ ಒಳಗ. ಹೌದೌದ ಬರೇ ಒಂದಿಟ್ಟು ಬೇರ ಹೋಗಿ ನಾಗರಾಮಾಗಿ ಓಡಾಡ್ಲಕ್ಕಾಯ್ತು. ಏನಾತವಾಗ ಗಂಗಾಧರ ಕುತ್ಕೊಂಡಾಡ್ಲಕತ್ತ ಬಾವಿ ದಂಡಿ ಮ್ಯಾಗ. ಏನತ್ತ ನನ್ನ ದೇವ್ರ ಹಾವಾಗಿ ಓಡಾಡ್ಲಕತ್ತದ ಈ ನನ್ನ ಕೈ ವಶಿ ಆಗಂಗಿಲ್ಲ ಅಂತ ಹೇಳಿ ಬಾಯಿ ಒಳಗ ಜಿಗದ ಅದನ್ನ ಹಿಡಿಲಕ್ ಹೋದ. ಹಿಡಿಲಕ್ ಹೋದ ಏನಾತವಾಗ ಮತ್ತ ನಾಗರಾಮ ಹೋಗಿ ಮತ್ತ ಉರಟ್ಟು ಬೇರಾಗಿ ಇವನ ಕೈಯಾಗ ಬತ್ತು. ಬೇರಾಗಿ ಇವನ ಕೈಯಾಗ ಬತ್ತು ಬೇರ ಕೈಯಾಗ ಬತ್ತು. ಅವಾಗ ಗೌಡ ಐದರ ಸುದ್ದಿ ಹೋಗಿ ಆದಿಲ್ಶಾಗಿ ಹೇಳ್ದ. ಏನತ್ತ ಗಂಗಾಧರದ ಊರಾಗ ಮಗ ಮಾಟ ಮಂತ್ರ ಮಾಡ್ಲಕತ್ತೇನ? ಹೌದೌದ ಒಂದು ಬೇರ ತಂದಾನ ಗಜ್ಜಿಗೊಮ್ಮೆ ಹಾವಾಗ್ತತಿ ಒಮ್ಮೆ ಬೇರ ಆಗ್ಲಕತ್ತದ. ಹೌದೌದ್ರಿ ಅವನು ಹಿಡ್ಕೊಂಡು ಹೋಗ್ರಿ ಬಂದಂದ. ಏನ್ ಮಾಡ್ತಾರ ಅವಾಗ ಆದಿಲ್ಶ ತನ್ನ ಸೈನ್ಯ ಕೊಟ್ಟು ಕಳಿಸಿದ. ಏನತ್ತಾರ ಬೇರ ಸಮೇತ ಮಗನ ಹಿಡ್ಕೊಂಡು ಬರೀ ಬಿಜಾಪುರಕ್ಕಂದ. ಹೌದೌದು ಬಿಜಾಪುರಕ್ಕೆ ತಗೊಂಡು ಹೋದ್ರು. ಏನಾತವಾಗ ದರ್ಗಾದೊಳಗ ಹಾಕಿರು. ಏನ್ ಮಾಡ್ತಾರ ಜೇಲಿನೊಳಗ ಹಾಕಿರು ಬೇರ ತಗೋದ ಯಾರು ಆದಿಲ್ಶ ತನ್ನ ತೇಕ್ ಇಟ್ಟುಕೊಂಡು. ಏನ್ ಮಾಡ್ತಾರಿ ಗಂಗಾಧರನ ಜೇಲದೊಳಗ ಹಾಕಿರು. ಏನ್ ಮಾಡ್ತಾರ ಆರು ದಿವಸ ಜೇಲಿನಾಗ ಇಟ್ರು. ಅವಾಗ ನೀರು ಮುಟ್ಲಿಲ್ಲ. ನೀರು ಮುಟ್ಲಿಲ್ಲ ಅನ್ನ ಮುಟ್ಲಿಲ್ಲ. ಅವಾಗ ಆದಿಲ್ಶ ಅನ್ನ ಕನಸಿನಾಗ ಹೋಗಿ ಹೇಳಕತ್ತು. ಏನತ್ತ ಯಾವ ಒಂದು ಬೇರ ಮಲ್ಲಿಕಾರ್ಜುನ ರೂಪ ಹೇಳತ್ತ. ಏನತ್ತ ನನ್ನ ಭಕ್ತನ ಕೈಯಾಗ ಹೋದ ನನ್ನ ಒಪ್ಪಿಸು ಅಂದ್ರ ಬಿಡ್ತಾನಿರ್ಲಿಕ್ಕ ಕಾಡಾಟ ಹತ್ತತಿ ಮನ್ಯಾಗಂದ. ಹೌದೌದು ಏನಾತವಾಗ ಒಂದಗದತ್ತಮ್ಮ ಏನಾತ್ರಿ ಆದಿಲ್ಶಾನ ಹ್ಯಾಂತಿಗೆ ಏನಾಗಿತ್ತು ಮಕ್ಕಳು ಇದ್ದಿದ್ದಿಲ್ಲ. ಮಕ್ಕಳು ಇದ್ದಿದ್ದಿಲ್ಲ ಒಟ್ಟ ಈ ಬೇರ್ನ ಕುಡಂಗಿಲತ್ತಿದ್ದ ರಾತ್ರೋರಾತ್ರಿ. ಏನ್ ಮಾಡ್ತಾರ ಆದಿಲ್ಶಾಗ ಹೊಟ್ಟಿ ಕಡಿಲಕ್ಕಾಯ್ತು ಇಟ್ಟು ಹೊಟ್ಟಿ ಕಡಿಲಕ್ಕಾಯ್ತು. ದೊಡ್ಡ 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 ವೇದ್ಯಗಳು ಬಂದಿದ್ರು. ಏನ್ ಮಾಡ್ತಾರ ಕಮ್ಮಿ ಮಾಡೋದಾಗ್ಲಿಲ್ಲ. ಅವಾಗ ಕನಿಷ್ಠನಾಗ ಬಂದು ಹೇಳ್ತಾನ ಏನತ್ತ ನಾನು ನನ್ನ ಭಕ್ತನ ಕೈಯ ಕೊಡು ಅಂದ್ರ ನಿಂದ ಶುದ್ಧ ಆಗ್ತತಿ. ಹೌದೌದು ಇದಕ್ಕ ಹಿಂಗ ಇರುದಿದಂದ. ಏನ್ ಮಾಡ್ತಾರೆ ಅವಾಗ ಅವಾಗ ಹೇಳ್ತಾನು ಏನತ್ತ ಆದಿಲ್ಶ ಬೇರ ಹೋದ ಅವ್ರ ಕೈಯಾಗ ಕೊಟ್ಟ. ಅವಾಗ ಅವಾಗ ಹೇಳ್ತಾನ ಏನತ್ತ ಯಾವಾಗ ಬೇರ
ಯಾರ ಓದವ್ನ ಕೈಯಾಗ ಕೊಟ್ಟಲ ಏನಾತ್ರಿ ಮುಂದ ನಾಲ್ಕು ದಿವಸನ್ಯಾಗ ನಿನ್ನ ಹೆಂಡತಿ ಗರ್ಭವತಿ ಆಗ್ತಾಳ ಹೋಗಂದ. ಏನಾತ ಮುಂದ ನಾಲ್ಕು ದಿವಸ ಆಗಿದ್ದಿಲ್ಲ ಏನಾತ್ರಿ ಆದಿಲ್ಲ ಸಿಯಾನ ಹೆಂಡತಿ ಗರ್ಭವತಿ ಆಗಿದ್ಳು. ಹೌದೌದು ಅವ್ರು ಮಾಡೋ ಭಕ್ತಿ ಬೇರೆ ಹೆಂಗ ಇವ್ ನಾವು ಮಾಡೋ ಭಕ್ತಿ ಬೇರೆ. ಏ ನಾವು ಮಾಡೋದು ಬೇರೆ ಇರ್ಲಿ ಹೆಂಗ ಹೆಂಗ್ರಿ 3,000 ಬಾಡಿಗೆ ಕುಡಿದು ದೊಡ್ಡದೊಂದು ಕ್ಲೋಸರ್ ಗಾಡಿ ಮಾಡ್ಕೊಂಡು ಶ್ರೀಸೈಲ್ಕ್ ಹೋಗುದು. ಹೌದೌದ್ರಿ 3,000 ರೂಪಾಯಿ ಕೊಟ್ಟ ಏನ್ ಮಾಡ್ತಾರ ಬಾಡಿಗೆ ಮಾಡ್ಕೊಂಡು ಶ್ರೀಸೈಲ್ಕ್ ಹೋಗುದು. 300 ರೂಪಾಯಿ ಕಾಲಾಗಿನೂ ಕವಲ ಮಾಡ್ದಲ್ಲಿ ಹೋಗಿ ಹಂಗ ಹೆಂಗ್ರಿ ಹೊರ ಕ್ಲೋಸರ್ ಗಾಡಿ ನಿಂತಿರ್ತದ ಅದ್ರ ಕೆಳಗ್ ಕಾಲಾಗಿನೂ ಕಳೆದಿರ್ತಾರ ಒಳಗ ಮಲೈ ನಮಿ ನೋಡುದು ಹೊರಗ ಕಾಲ ನೋವಿ ನೋಡುದು. ಹೌದೌದ್ರಿ ಹಿಂಗ ಯಾಕೋತಮ್ಮ ಅವಾಗ ಮಾನ್ಯ ತಗೊಂಡ ನೀವು ಕಾಲಾಗಿನ ಯಾವ್ರೆ ತುಡುಗ್ ಮಾಡಿದಂದ್ರೆ ಏನ್ ಮಾಡುದು ಅವಾಗ ನಮ್ಮ ಭಕ್ತಿ ಇವ್ ನಮ್ಮ ಭಕ್ತಿ ತಮ್ಮ ಹೌದೌದ್ರಿ ಮನುಷ್ಯ ಇರ್ಬೇಕು ಹೆಂಗ ಹೆಂಗ ಊದಿನ ಕಡ್ಡಿ ಇದ್ದಂಗೆ ಇರ್ಬೇಕು. ಹೌದೌದು ಊದಿನ ಕಡ್ಡಿ ಹೆಂಗಿರ್ತೈತಿ ಹೆಂಗ ತನ್ನ ಶರೀರ ಸುಟ್ಟುಕೋತೈತಿ. ಹೌದೌದು ಕರೆ ಮತ್ತೊಬ್ರಿಗೆ ಕೆಟ್ಟದ್ ಮಾಡಂಗಿಲ್ಲದು ಹಂಗ ಮಾನವ ಇರ್ಬೇಕಾಗೈತಿ. ಹೌದೌದ್ರಿ ಅದಕ್ಕೆ ತಮ್ಮ ನೀತಿಯಲ್ಲಿ ನೆಲ್ಲೂರು ನಿಂಬ್ಯಾಕು ಒಂದು ಕ್ಯಾಲಿ ಹಾಡಿ ಮಂಗಳಾರತಿ ಮಾಡಿ ಹಾ